ಮೂವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಡ್ರಗ್ಸ್ ಕೇಸ್ ನಲ್ಲಿ ಮತ್ತೊಂದು ಬೆಳವಣಿಗೆ ಪಾರ್ಟಿ ಡ್ರೆಸ್ ನಲ್ಲೇ ಸೋನಿಯಾ ಅಗರ್ವಾಲ್ ಅರೆಸ್ಟ್ ಆಗಿದ್ದಾರೆ ಉದ್ಯಮಿಗಳಿಗೂ ಅಲ್ಲ ಉದ್ಯಮಿಗಳಿಗೆ ಹಬ್ಬಾಗಿದೆ ಅವ್ರ ಮಕ್ಕಳು ಅದೇ ಹೇಳುತ್ತಾ ಇರೋದು ಇನ್ನೂ ಇದಾರೆ ರಾಜಕಾರಣಿಗಳಿಗೂ ಅಂತ ಬರುತ್ತೆ ಇನ್ನೊಂದು ಸ್ವಲ್ಪ ಕಾಸ್ಮೆಟಿಕ್ ಉದ್ಯಮಿ ಸೋನಿಯಾ ಅಗರ್ವಾಲ್ ಡಿ ಜೆ ವಚನ್ ಚಿನ್ನಪ್ಪ ವಶಕ್ಕೆ ತಗೊಂಡಿದ್ದಾರೆ ಜೊತೆಗೆ ಉದ್ಯಮಿ ಅದ್ನ ಕೂಡ ಈಗ ವಶಕ್ಕೆ ತಗೊಂಡಿದ್ದಾರೆ ಸೊ ಡಿ ಜೆ ವಚನ್ ಚಿನ್ನಪ್ಪ ವಶಕ್ಕೆ ಇವರ ಮನೆಯಲ್ಲೆಲ್ಲ ಈಗ ಡ್ರಗ್ಸ್ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಉದ್ಯಮಿ ಭರತ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ ಸೋನಿಯಾ ಅಗರ್ವಾಲ್ ಒಂದು ಹೋಟೆಲ್ನಲ್ಲಿ ಇದ್ರಂತೆ ಖಾಸಗಿ ಹೋಟೆಲ್ನಲ್ಲಿ ಅಲ್ಲಿ ವಾಶ್ರೂಮಲ್ಲಿ ಹೋಗಿ ಅಡಗಿ ಕುಳಿತುಕೊಂಡಿದ್ರಂತೆ ತಪ್ಪಿಸ್ಕೊಳ್ಳೋಕೆ ಹನ್ನೆರಡು ಗಂಟೆ ಒಳಗಡೆಗೆ ಬರ್ತೀನಿ ಅಂತ ಪೊಲೀಸರಿಗೆ ಹೇಳಿದಾಗ ಎಲ್ಲಿ ಏನು ಎತ್ತ ಅಂತ ಹೇಳಿರಲಿಲ್ಲ ಬರ್ತೀನಿ ಅಂತ ಹೇಳಿದವರು ಬರಲೇ ಇಲ್ಲ ಸೊ ಹೋಗಿ ಹೋಟೆಲ್ನ ಒಂದರಲ್ಲಿ ಪಾರ್ಟಿ ಡ್ರೆಸ್ನಲ್ಲೇ ಇದ್ರಂತೆ ಅವರು ಇನ್ನೊಂದು ಕಡೆಗೆ ಉದ್ಯಮಿ ಭರತ್ನ ಈಗ ಅರೆಸ್ಟ್ ಮಾಡಿರೋದನ್ನ ನೋಡ್ತಾ ಇದ್ರೆ ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳ ಮಕ್ಕಳೆಲ್ಲ ಈ ಡ್ರಗ್ಸ್ ಕೇಸ್ನಲ್ಲಿದ್ದಾರೆ ಬಹಳ ದೊಡ್ಡವರನ್ನ ಪೊಲೀಸರು ಹಿಡಿತಾರೋ ಇಲ್ವೋ ಅವ್ರ ವಿಚಾರಣೆಗೆ ತರ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೋ ಅನುಮಾನ ಹುಟ್ಟಿಸುತ್ತೆ ಬಟ್ ಗಟ್ಟಿಯಾಗಿ ಇದನ್ನು ಬೇರೂರು ಸಮೇತವಾಗಿ ಕಿತ್ತ ಹಾಕಬೇಕು ಅನ್ನುವಂತಹ ಯೋಚನೆ ಸರ್ಕಾರಕ್ಕಿದ್ರೆ ಅಂಥವ್ರು ಒಳಗಡೆಗೆ ಹಾಕ್ತಾರೆ ಜೊತೆಗೆ ರಾಜಕಾರಣಿಗಳ ಮಕ್ಕಳು ಕೂಡ ಬರ್ತಾರೆ ಹಿಂದೆ ಬಂದಿದ್ದವು ಎಲ್ಲ ಹೆಸರುಗಳು ಬಂದು ಬಂದು ಅಲ್ಲಲ್ಲ ಸೈಲೆಂಟ್ ಆಯ್ತು ಯಾಕೆ ಉತ್ತರ ಕೊಡಬೇಕು ಅದಕ್ಕೆ ಈಗ ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯವನ್ನ ಸೋನಿಯಾ ಅಗರ್ವಾಲ್ ಹೋಟೆಲ್ ಒಂದರಲ್ಲಿ ವಾಶ್ರೂಮ್ನಲ್ಲೇ ಅವಿತ್ಕೊಂಡು ಅವತ್ಕೊಂಡು ಕುಳ್ಕೊಂಡಿದ್ರಂತೆ ಪಾರ್ಟಿ ಡ್ರೆಸ್ನಲ್ಲೇ ಇದ್ದಿದ್ದು ಅವರನ್ನ ಈಗ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ವಶಕ್ಕೆ ತಗೊಂಡಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರ ಈಗ ಎಲ್ಲರನ್ನ ವಶಕ್ಕೆ ತಗೊಂಡಿದ್ದಾರೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾರೆ ಪಾರ್ಟಿ ಡ್ರೆಸ್ ನಲ್ಲಿ ಸೋನಿಯಾ ಅಗರ್ವಾಲ್ ಅರೆಸ್ಟ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ಜೊತೆಗೆ ಉದ್ಯಮಿ ಭರತ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ದೂರವಾಣಿ ಜಾವ ಏನು ಗೋವಿಂದಪುರ ಪೊಲೀಸರು ಮೂರು ತಂಡಗಳಾಗಿ ಮೂವರ ಮನೆಗಳ ಮೇಲೆ ರೈಡ್ ಮಾಡಿದ್ರು ಅದಾದ ನಂತರದಲ್ಲಿ ಕೆಲ ಕಾಲ ಪರಿಶೀಲನೆ ಮುಂದುವರೆಸಿದ ನಂತರದಲ್ಲಿ ಉದ್ಯಮಿ ಭರತ್ ಆಗಿರ್ಬೋದು ಚಿನ್ನಪ್ಪ ಮತ್ತೆ ಈಗ ಅಗರ್ವಾಲ್ ಏನು ಸೋನಿಯಾ ಅಗರ್ವಾಲ್ ಇದ್ದಾರೆ ಮೂವರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು ಸೋನಿ ಅಗರ್ವಾಲ್ ಮನೆ ದಾಳಿ ಮಾಡಿದಂತ ವೇಳೆಯಲ್ಲಿ ಅವ್ರ ಮನೆಯಲ್ಲಿರಲಿಲ್ಲ ಆ ನಂತರದಲ್ಲಿ ಪೊಲೀಸರು ಪ್ರಾಥಮಿಕ ತನಿಖೆ ಮಾಡಿ ಅವರೊಂದು ಖಾಸಗಿ ಹೋಟೆಲ್ನಲ್ಲಿ ಇದ ಇರೋದ್ರ ಬಗ್ಗೆ ಮಾಹಿತಿ ಪಡೆದಿದ್ರು ಅಲ್ಲಿ ಹೋಗಿ ಆ ಪಾರ್ಟಿ ಡ್ರೆಸ್ ಅಲ್ಲೇ ಈಗ ಸೋನಿಯಾ ಅಗರ್ವಾಲ್ ಏನಿದ್ದಾರೆ ಅವರು ಪೊಲೀಸರು ಕೈಗೆ ಸಿಕ್ಕಿ ಬಿದ್ದಿರುವಂತದ್ದು ಹಾಗಾಗಿ ಈಗ ಮೂವರನ್ನು ಕೂಡ ಕೆಜಿ ಎಲ್ಡಿ ಡಿಜೆಹಳ್ಳಿ ಮತ್ತೆ ಗೋವಿಂದಪುರ ಮೂರು ಪ್ರತ್ಯೇಕ ಪೊಲೀಸ್ ಠಾಣೆಗಳಲ್ಲಿ ಇರಿಸಿ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು ಬೆಳಗಿನ ಜಾವ ಪರಿಶೀಲನೆ ಮಾಡಿದಂತ ವೇಳೆಯಲ್ಲೂ ಕೂಡ ಈ ಡ್ರಗ್ಸ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ತಾಮಸ್ ಏನ್ ಮಾಹಿತಿ ಕೊಟ್ಟಿದ್ದ ಆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದ್ರು ಅದಕ್ಕೆ ಪೂರಕವಾದಂತ ದಾಖಲಾತಿಗಳು ಕೂಡ ಪರಿಶೀಲನೆ ವೇಳೆ ಸಿಕ್ಕಿದ್ವು ಆ ನಿಟ್ಟಿನಲ್ಲಿ ಈಗ ಮೂವರನ್ನು ಕೂಡ ಇರಿಸಿ ಈಗ ಏನು ವಿಚಾರಣೆ ಮಾಡ್ತಾ ಇರುವಂತದ್ದು ಅಲ್ಲಿ ಏನೆಲ್ಲ ಸಿಕ್ತು ಅನ್ನೋದ್ರದಾದ್ಮೇಲೆ ವಿಚಾರಣೆ ನಡೆಸಿ ಒಂದು ವೇಳೆಯಲ್ಲಿ ಆ ಸೂಕ್ತ ಉತ್ತರ ನೀಡಲಿಲ್ಲ ಅಂದ್ರೆ ಬಂಧನ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಯಾರು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಯಾವ ಯಾವ ಬಿಲದಲ್ಲಿ ಯಾವ ಯಾವ ಹಾವುಗಳಿದೆಯೋ ಗೊತ್ತಿಲ್ಲ ಅವುಗಳನ್ನು ಹಿಡಿಯುವಂಥ ಕೆಲಸ ಪೊಲೀಸರಿಂದ ಬೇಗ ಆಗಬೇಕು ಇಲ್ಲ ಅಂತಂದರೆ ಅವರು ಎಚ್ಚೆತ್ಕೊಳ್ತಾರೆ ಅವರು ಪಾಡಿಗೆ ಅವರು ಸುರಕ್ಷಿತವಾಗಿರೋಕ್ಕೆ ನೋಡ್ತಾರೆ ಯಾವ ಎವಿಡೆನ್ಸ್ಗಳಿರುತ್ತೆ ಅವುಗಳನ್ನೆಲ್ಲ ನಾಶ ಮಾಡುವಂಥ ಪ್ರಯತ್ನಗಳು ನಡೆಯುತ್ತೆ ಸಾಧ್ಯವಾದಷ್ಟು ಪೊಲೀಸರು ಬೇಗ ಅವರನ್ನೆಲ್ಲ ಹೆಕ್ಕಿ ತೆಗೆದು ಸಮಾಜದಲ್ಲಿ ಇಂಥ ಘಾತಕರು ಇರದೇ ರೀತಿಯಲ್ಲಿ ನೋಡ್ಕೊಳ್ಬೇಕು